ಲೋಕಸಭೆಗೆ ಕಾಂಗ್ರೆಸ್ ಬ್ಯಾಕ್ ಟು ಬ್ಯಾಕ್ ಸರ್ವೆ ಸಮೀಕ್ಷೆಗಳಿಂದ ಕಾಂಗ್ರೆಸ್ಗೆ ಆಗ್ತಿರೋ ಲಾಭಗಳೇನು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮೊದಲು ಸಿ ಸಿದ್ದರಾಮಯ್ಯ ಅವರ ಮಾತನ್ನು ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಕಾಂಗ್ರೆಸ್ ಮುಖಂಡರ ಮಾತನ್ನು ಯಾರೂ ನಂಬ ಕಾಯ್ತಿರಲಿಲ್ಲ ಅವ್ರು ಹೇಳಿದ್ದು ನಂಬರು ಅಸಾಧ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು ನಾನು ಹೇಳ್ತೀನಿ ನೋಡ್ರಿ ಒನ್ ತರ್ಟಿ ಫೈವ್ ಪ್ಲಸ್ ಬರ್ತದೆ ಒನ್ ತರ್ಟಿ ಪ್ಲಸ್ ಅಂತೂ ಫೇಕ್ಸ್ ಬರೆದಿಟ್ಕೊಳ್ಳಿ ಅಂತ ಒಪ್ಕೊಳ್ಳೇಬೇಕಾಯಿತು ಜನ ಅದನ್ನ ಅಪ್ಕೊಂಡ್ರು ಜನ ಕಾಂಗ್ರೆಸ್ ಅನ್ನ ಅಪ್ಪಿಕೊಂಡು ಒಪ್ಪಿಕೊಂಡಾಗ ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಇದು ನಿಮ್ಮ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಅಥವಾ ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ನಿಜ ಆಗೋಯ್ತು ಕಾಂಗ್ರೆಸ್ ನಾಯಕರುಗಳು ಹೇಳಿದ ನಿಜ ಆಯ್ತು ಹೀಗಾಗಿ ಇದೇ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ಹೇಳಿದ್ನ ಸುಳ್ಳು ಅನ್ನೋಕ್ಕಾಗಲ್ಲ ಸ್ವಾಮಿ ಯಾರು ಕೂಡ ಏನು ಬೇಕಾದ್ರಾಗ್ಬೋದು ರಿಸಲ್ಟ್ ಬಂದ ಮೇಲೆ ಏನು ಆಗ್ಬೋದು ಆದರೆ ಅವ್ರ ಸರ್ವೆನ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಅವ್ರಿಗಿರೋ ಇಂಟರ್ನಲ್ ಮಾಹಿತಿ ಇದೀಗ ಲೋಕಸಭಾ ಚುನಾವಣೆಗೆ ಕೂಡ ಕಾಂಗ್ರೆಸ್ ಮೇಲಿಂದ ಮೇಲೆ ಸರ್ವೆಗಳನ್ನು ಮಾಡಿಸ್ತಾ ಇದೆ ಸುಮಾರು ಜನರು ಟೀಮನ್ನು ಬಿಟ್ಬಿಟ್ಟು ಅಲ್ಲೇ ಎರಡು ಮೂರು ಸರ್ವೆ ಆಗೈತಂತೆ ಕೇರಳ ಮೂಲದ ಏಜೆನ್ಸಿ ಒಂದು ಡಿ ಕೆ ಶಿವಕುಮಾರ್ ಅವ್ರ ಸರ್ವೆ ಒಂದು ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಒಂದು ಆದರೆ ಈ ಎಲ್ಲ ಸರ್ವೆಗಳಿಂದ ಕಾಂಗ್ರೆಸ್ಗೆ ಬರ್ತಿರುವಂಥ ಔಟ್ಪುಟ್ ಬೆಸ್ಟ್ ಅನ್ನೋ ಮಾತುಗಳು ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ ಈ ಸರ್ವೆಗಳಿಂದ ಹೌದು ವೀಕ್ಷಕರೇ ಮೊದಲನೇ ಸರ್ವೆ ಆದಾಗ ಕಾಂಗ್ರೆಸ್ಗೆ ಆರರಿಂದ ಏಳು ಸ್ಥಾನ ಮಾಡ್ಕೋಬೋದು ಸ್ವಾಮಿ ಯಾಕಂದ್ರೆ ಲಾಸ್ಟ್ ಟೈಮ್ ಗೆದ್ದಿರೋದು ಒಂದೇ ಅನ್ನೋಂಗಿತ್ತಂತೆ ಆದರೆ ಸದ್ಯ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಜನರಿಗೆ ತಲುಪಿಸೋ ಕೆಲಸಗಳು ಆರಂಭವಾದಾಗ ಅಥವಾ ಅದು ಜನರ ಮನೆಗೆ ಮತ್ತು ಮನಸ್ಸಿಗೆ ಚೆನ್ನಾಗಿ ತಲುಪ್ತಿದೆ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಶುರು ಆದಮೇಲೆ ಮತ್ತೆ ನಡೆದಂಥ ಸರ್ವೆಗಳಿಂದಾಗಿ ಮತ್ತು ಬಿ ಜೆ ಪಿಲ್ ಆದಂಥ ಒಂದಷ್ಟು ಡೆವಲಪ್ಮೆಂಟು ನಾಯಕರುಗಳ ಆಯ್ಕೆ ಆದಮೇಲೆ ಅದಕ್ಕಿರುವಂಥ ವಿರೋಧಗಳು ಇವೆಲ್ಲವನ್ನು ಪಾಸಿಟಿವ್ ಮಾಡ್ಕೋಬೇಕು ಅಂದಾಗ ಸದ್ಯಕ್ಕೆ ಹನ್ನೆರಡರಿಂದ ಹದಿನೈದು ಸ್ಥಾನಗಳನ್ನು ಆರಾಮ್ಸೆ ಗೆತ್ಕೋಬೋದು ಅನ್ನೋ ಲೆಕ್ಕಾಚಾರ ಇದೀಗ ಬಂದಿರೋ ಸರ್ವೆ ಪ್ರಕಾರ ಕಾಂಗ್ರೆಸ್ ಫಿಫ್ಟೀನ್ ಪ್ಲಸ್ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಅದನ್ನು ನಾವು ಟ್ವೆಂಟಿ ಪ್ಲಸ್ಸಿಗೆ ತಗೊಂಡೋಗಿ ನಿಲ್ಲಿಸ್ತೀವಿ ಅನ್ನೋ ನಂಬಿಕೆ ಕಾಂಗ್ರೆಸ್ ನಾಯಕರುಗಳದು ಅರೆ ಯಾವುದ್ರ ಬಗ್ಗೆ ಸರ್ವೆ ನಡೆಸಿದ್ರು ಏನು ಸರ್ವೆ ನಡೀತು ಅಂದರೆ ಒಂದು ಗ್ಯಾರಂಟಿ ಅನುಷ್ಠಾನ ಯೋಜನೆ ಒಲವು ವಿರೋಧ ಹೇಗಿದೆ ಇದ್ರ ಬಗ್ಗೆ ರಾಮ ನಿರ್ಮಾಣದ ಬಗ್ಗೆ ಜನರ ಅಭಿಪ್ರಾಯ ಏನು ಕೇಂದ್ರ ಬಿಜೆಪಿ ಸರ್ಕಾರದ ಬಗ್ಗೆ ಜನಸಾಮಾನ್ಯರ ಅಭಿಪ್ರಾಯ ಏನು ಭ್ರಷ್ಟಾಚಾರ ನಿರುದ್ಯೋಗ ವಿಚಾರದಲ್ಲಿ ಜನರ ಅಭಿಪ್ರಾಯ ಏನು ಎಸ್ ರಾಮ ಮಂದಿರ ಒಂದೇ ಪ್ಲಸ್ ಮಾಡ್ಕೊಂಡು ಕುಂತ್ಕಬಿಟ್ರೆ ನಿರುದ್ಯೋಗ ಮತ್ತು ಬೇರೆ ಸಮಸ್ಯೆಗಳು ಭ್ರಷ್ಟಾಚಾರದಿಂದ ಜನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಯಾವಾಗ ಬರೀ ರಾಮ ಮಂದಿರ ರಾಮ ಮಂದಿರ ಅಂತ ಕೂತ್ಕೊಂಡ್ರೆ ಬಿ ಜೆ ಪಿಯನ್ನು ನಂಬ್ಕಂಡು ಕೂತ್ಕೊಂಡ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಯಾವಾಗ ಬಿ ಜೆ ಪಿ ಅವಧಿಯಲ್ಲಿ ಬಡವರು ಬಡವರಾಗಿರ್ತಾರೆ ಇಂಥ ಅಂಶಗಳನ್ನು ಜನರ ಮುಂದಿಡೋಕೆ ಕಾಂಗ್ರೆಸ್ ಲೆಕ್ಕಾಚಾರ ಮಾಡ್ಕೊಂಡೈತೆ ಹೀಗಾಗಿ ಮುಂದಿನ ಸರ್ವೆಯಲ್ಲಿ ಅದನ್ನು ನಾವು ಟ್ವೆಂಟಿ ಪ್ಲಸ್ಸಿಗೆ ಹೋಗಿ ನಿಲ್ಲಿಸ್ಕೊತೀವಿ ಆ ರಿಸಲ್ಟ್ ನಾವು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನವ್ರದ್ದು ಹೀಗಾಗಿ ಕಾಂಗ್ರೆಸ್ನ ಆಂತರಿಕ ಸರ್ವೆಗಳು ಕಾಂಗ್ರೆಸ್ಗೆ ಸರ್ವೆಯಿಂದ ಸರ್ವೆಗೆ ಡೇ ಬೈ ಡೇ ಟ್ರೆಂಡ್ ಬದಲಾಗ್ತಾ ಇದೆ ಪಾಸಿಟಿವ್ ಆಗಿ ಅನ್ನೋ ಮಾತುಗಳು ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಕಾಂಗ್ರೆಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಬೋದು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು